ಕಂಪ್ನಿಯವರಿಗೆ ಇನ್ನೂ ಹೆಲ್ಪ್ ಏನೋ ಇರ್ಬೋದು ಸರ್, ಇರ್ಬೋದು. ಮತ್ತು ಬೇರೆ ಎಲ್ಲ ಅದರ್ ಕಿಡ್ನಿ ಲಿವರ್ ಹಾರ್ಟ್ ಎಲ್ಲ ಅದೆಲ್ಲ ನಾರ್ಮಲ್ ಇದೆ ಸರ್. ಆಲ್ಬಮಿನ್ ಒಂದು ಇನ್ನೂ ಅದು ಇಂಪ್ರೂವ್ ಆಗ್ತಾ ಇದೆ ಸರ್, ಅದು ಒಂದೇ ಮೇನ್ ಪಾಯಿಂಟ್. ಹೌದು ಸರ್, ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಬಿ ಪಿನೂ ಚೆನ್ನಾಗಿದೆ, ಸ್ಯಾಚುರೇಷನ್ ಎಲ್ಲನೂ ಚೆನ್ನಾಗಿದೆ. ನಿಮ್ಮ ಒಂದು ಒಳ್ಳೆ ಪುಣ್ಯ. ಹೌದು ಹೌದು ಸರ್, ನಿಮ್ಮ ಅದೃಷ್ಟ. ನಿಮ್ಮ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಯಾರು ಹೇಳಿಲ್ಲ, ಅದೇ ರೀತಿ ಮುಖ ಹಾಕೊಂಡು ಭಕ್ತರಿಗೆಲ್ಲ ಎಲ್ಲರಿಗೂ ದರ್ಶನ ಬೆಳಿಗ್ಗೆ ಬಂದು ಹಿಂಗಂದ್ರೆ ತಡಾದಂತ ಕಾರಣ ಪರಮ ಪೂಜ್ಯ ಪರಮ ಪೂಜ್ಯ ಸ್ವಾಮೀಜಿಯವರು ಆರೋಗ್ಯದ ತೊಂದರೆಯಲ್ಲಿ ಕಳೆದ ಒಂದು ತಿಂಗಳಿಂದ ಅವರಿಗೇನು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ನಿನ್ನೆಯಿಂದ ಅದರಲ್ಲೂ ವಿಶೇಷವಾಗಿ ಅವರ ಒಂದು ದೀಕ್ಷೆಯನ್ನು ಪಡೆದ ನಂತರ ಅವರ ಸುದೀರ್ಘವಾದಂಥ ಒಂದು ಪೀಠಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಅವರ ಒಂದು ಪುಣ್ಯಕ್ಷೇತ್ರದಲ್ಲಿ ಆಸ್ಪತ್ರೆಯಿಂದ ಅವರು ಪ್ರತಿನಿತ್ಯ ವಾಸ ಮಾಡತಕ್ಕಂಥ ಸ್ಥಳಕ್ಕೆ ವೈದ್ಯರುಗಳು ಅಂತಿಮವಾಗಿ ನಿರ್ಧಾರ ಮಾಡಿ ಇಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಮುಂದುವರ್ಸೋಣ ಅಂತಕ್ಕಂಥ ನಿರ್ಧಾರ ಮಾಡಿ ಇಲ್ಲಿ ಕರ್ಕೊಂಡು ಬಂದ ನಂತರ ವೈದ್ಯರಿಗೂ ಅಚ್ಚರಿ ಆಗ್ತಕ್ಕಂಥ ರೀತಿಯಲ್ಲಿ ಅವರ ಮೂಲ ಸ್ಥಾನದಲ್ಲಿ ಇವತ್ತು ಚೇತರಿಕೆಯನ್ನು ಏನು ಕಾಣ್ತಾ ಇದ್ದಾರೆ ವೈದ್ಯರುಗಳು. ಇವತ್ತು ಏನು ಅವರನ್ನು ಚಿಕಿತ್ಸೆಯನ್ನು ಕೊಡಬೇಕಾದರೆ ವೆಂಟಿಲೇಟರ್ ಮೇಲೆ ಕಳೆದ 12-13 ದಿವಸಗಳಿಂದ ಅವರಿಗೆ ಚಿಕಿತ್ಸೆಯನ್ನು ಮುಂದುವರೆಸಿದರು. ಇವತ್ತು ವೆಂಟಿಲೇಟರ್ ಸಹಾಯ ಇಲ್ಲದೆ ಸ್ವಂತ ಅವರ ಒಂದು ದೈಹಿಕ ಪರಿಸ್ಥಿತಿಯೊಳಗೆ ಉಸಿರಾಟವನ್ನು ಮಾಡ್ತಕ್ಕಂಥದ್ರಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಏನಾಗಿದೆ, ಆರೋಗ್ಯಕರವಾದಂಥ ಬೆಳವಣಿಗೆ. ವೈದ್ಯರುಗಳಿಗೂ ಅಚ್ಚರಿ ಇದೆ. ಇವತ್ತು ಆರೋಗ್ಯದಲ್ಲಿ ಸ್ಥಿರತೆಯನ್ನು ಏನು ಕಾಣ್ತಾ ಇದ್ದೇವೆ. ಇವತ್ತು ಎಲ್ಲ ರೀತಿಯಲ್ಲಿ ಒಂದು ಉತ್ತಮವಾದಂಥ ರೀತಿಯಲ್ಲಿ ಚಿಕಿತ್ಸೆಯನ್ನು ವೈದ್ಯರುಗಳು ಕೊಡ್ತಕ್ಕಂಥದ್ದು ಬೇರೆ, ಆದರೆ ಪರಮ ಪೂಜ್ಯರಿಗೆ ಇರ್ತಕ್ಕಂಥ ಯಾವುದೋ ಒಂದು ದೈವಿ ಶಕ್ತಿ ಏನಿದೆ, ಆ ದೈವಿ ಶಕ್ತಿ ಅವರ ಈ ಒಂದು ದೈಹಿಕ ಪರಿಸ್ಥಿತಿಯ ದೈಹಿಕವಾಗಿ ಅವ್ರು ಕ್ಷೀಣಿಸಿದ್ರು, ಯಾವುದೋ ಒಂದು ಶಕ್ತಿಯ ಒಂದು ಪವಾಡದಲ್ಲಿ ಅವರ ಒಂದು ಆರೋಗ್ಯದಲ್ಲಿ ಚೇತರಿಕೆಯನ್ನು ನಾವು ಪ್ರತಿ ಕ್ಷಣದಲ್ಲಿ ಕಾಣ್ತಾ ಇದ್ದೇವೆ. ಇವತ್ತು ಬಹುಶಃ ದೇವರ ಇಚ್ಛೆ ಇರ್ತಕ್ಕಂಥದ್ದು ಅವರು ನಮ್ಮೆಲ್ಲರಿಗೆ ಇನ್ನೂ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಆರೋಗ್ಯಕರವಾಗಿ ನಮ್ಮೆಲ್ಲರಿಗೆ ಅವರು ನಮ್ಮ ಒಂದು ಚಟುವಟಿಕೆಗಳಲ್ಲಿ ನಡವಳಿಕೆಯಲ್ಲಿ ಅವರಿಂದ ಮಾರ್ಗದರ್ಶನ ಪಡೀತಕ್ಕಂಥ ಅವಕಾಶಗಳು ದೊರಕುತ್ತೆ ಅಂತಕ್ಕಂಥದ್ದು ನನ್ನ ಅಚಲವಾದಂಥ ವಿಶ್ವಾಸ. ಇದು ಒಂದು ಪವಾಡದ ಒಂದು ಘಟನೆಗಳು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವರ ಭಕ್ತಾದಿಗಳಿಗೂ ಹೇಳ್ತೀನಿ, ಯಾರೂ ಗಾಬರಿ ಆಗಬೇಡಿ. ನಿಮ್ಮೆಲ್ಲರ ಒಂದು ಆ ಭಕ್ತಿಯ ಒಂದು ಪೂರ ಏನಿದೆ ಮತ್ತು ಅವರ ಮೇಲೆ ಇಟ್ಟಿರ್ತಕ್ಕಂಥ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥ ನಿಮ್ಮ ದಿನಚರಿಗಳೇನಿದೆ, ಇವತ್ತು ಭಗವಂತನ ಒಂದು ಆ ಶಿವನ ಶಕ್ತಿಯಲ್ಲಿ ಅವರಿಗೆ ಚೇತರಿಕೆಯನ್ನು ಇವತ್ತು ಆ ಶಿವ ಕೊಡ್ತಾ ಇದ್ದಾನೆ ಅಂತಕ್ಕಂಥದ್ದು, ವೈದ್ಯರ ಉತ್ತಮವಾದಂಥ ಚಿಕಿತ್ಸೆಗಳನ್ನು ಇವತ್ತು ಕೊಡ್ತಾ ಇದ್ದರು. ಯಾವುದೋ ಒಂದು ಪವಾಡದ ರೀತಿಯಲ್ಲಿ ಅವರಿಗೆ ಚೇತರಿಕೆಯನ್ನು ನಾವು ಅವ್ರು ಕಾಣ್ತಕ್ಕಂಥದ್ದು ನೋಡ್ತಾ ಇದ್ದೇವೆ.